ಯಾಕೆ ಕಾಂಗ್ರೆಸ್ ಇವಾಗ ಸುಭದ್ರ ಸರ್ಕಾರ ಇದ್ರು ಆಪರೇಷನ್ ಗೆ ಕೈ ಹಾಕಿದೆ ಅಂತಂದ್ರೆ ಮುಂಬರುವ ಲೋಕಸಭಾ ಚುನಾವಣಾ ಟಾರ್ಗೆಟ್ 20 ಮುಟ್ಟಬೇಕು 20 ಎಂಪಿ ಸಂಸದರನ್ನ ಗೆಲ್ಲಿಸಬೇಕು ಹಾಗಾಗಿ ಕೆಲವರನ್ನ ಈ ರೀತಿ ಆಪರೇಷನ್ ಮಾಡುವಂತ ಸ್ಥಿತಿ ಹಾಗ ನೋಡಕೋದ್ರೆ ಆಡಳಿತಾರೂಢ ಪಕ್ಷ ಅವರೇ ಇದ್ದಾರೆ ರಾಜ್ಯದಲ್ಲಿ ಅವರದೇ ಸರ್ಕಾರ ಇದೆ ಒಬ್ಬ ಶಾಸಕನನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಬಿಟ್ರೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದುಬಿಡ್ತೀನಿ ಅನ್ನುವಂತದ್ದೇನ್ ಅಷ್ಟು ಗೊತ್ತಿಲ್ಲದೆ ಇರೋದೇನಲ್ಲ ಆದರೂ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿರಬಹುದು ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಕೊಳ್ಳೋಣ ಸುಕೇಶ್ ಒಬ್ಬರೋ ಇಬ್ಬರೋ ಮೂರು ಜನನೋ ಪ್ರಭಾವಿ ಶಾಸಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ಬಿಟ್ರೆ ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಬಿಡ್ತೀವಿ ಅಂತಕಂತ ಲೆಕ್ಕಾಚಾರನ ಡಿ ಕೆ ಶಿವಕುಮಾರ್ದು ಅರಿಯೋ ಒಂದು ಸ್ಪಷ್ಟ ಲೋಕಸಭೆ ಚುನಾವಣೆಗಳು ವಿಧಾನಸಭೆ ಚುನಾವಣೆಯ ಲೆಕ್ಕಾಚಾರದಲ್ಲೇ ನಡೆಯುತ್ತೆ ಅಥವಾ ಲೋಕಸಭೆ ಚುನಾವಣೆ ವೋಟಿಂಗ್ ಪ್ಯಾಟರ್ನ್ ಆ ಶಾಸಕರ ವರ್ಚಸ್ಸಿನ ಮೇಲೆ ಡಿಸೈಡ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಬಲ ತುಂಬಬಲ್ಲಂತವರಾಗಿರ್ತಾರೆ ಶಾಸಕರು ಬಂದ್ರೆ ಮೂರು ಶಾಸಕರು ಒಬ್ಬರು ಶಾಸಕರು ಬಂದ್ರೆ ಆ ಕ್ಷೇತ್ರಕ್ಕೆ ಒಂದು ಬಲ ಬರುತ್ತೆ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಬಲ ಬರುತ್ತೆ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಶಕ್ತಿ ಸಿಗುತ್ತೆ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಏನಾದರೂ ಜಿದ್ದಾಜಿದ್ದಿನ ಹೋರಾಟದ ಕಣ ನಿರ್ಮಾಣ ಆಗಿ ಸಹಜವಾಗಿ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಒಬ್ಬರು ಇಬ್ಬರು ಮೂರು ಜನನು ಬಂದಿದ್ದೇ ಹೌದಾಗಿ ಆ ಕ್ಷೇತ್ರಗಳಲ್ಲೂ ಶಕ್ತಿ ಸಿಕ್ಕರೆ ಗೆಲ್ಲಬಾರದು ಅಂತೇನಿಲ್ಲ ಅಥವಾ ಗೆಲುವಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗನ್ ಕೂಡಲೇ ಅವರು ಬಂದ ಕೂಡಲೇ ಗೆದ್ದೇ ಬಿಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಎಲ್ಲವೂ ಕೂಡ ನಿರೀಕ್ಷೆ ಎಲ್ಲವೂ ಕೂಡ ಪ್ರಯತ್ನ ಎಲ್ಲವೂ ಕೂಡ ಶ್ರಮ ಹಾಗಾಗಿ ಆ ನಿರೀಕ್ಷೆ ಪ್ರಯತ್ನ ಮತ್ತು ಶ್ರಮದ ಭಾಗವಾಗಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು ಆ ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇರಬಹುದು ಅದರ ಭಾಗವಾಗಿ ವಲಸೆ ಹೋದಂತವರು ವಲಸೆಯ ಹಣೆಪಟ್ಟಿಯನ್ನು ಕಟ್ಟಿಕೊಂಡಂತವರು ಮರಳಿ ಗೂಡಿಗೆ ಬರುವ ಆಸಕ್ತಿಯನ್ನು ತೋರಿದಾಗ ಬೇಡ ನಮ್ಮ ಹತ್ರ 135 ಜನ ಇದ್ದೀವಿ ನೀವು ಯಾಕೆ ಅಂತ ಕೇಳುವ ಬದಲು ಬರುವುದಿದ್ದರೆ ಬರಲಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟರೆ ತಪ್ಪೇನು ಅನ್ನುವಂತಹ ಚರ್ಚೆಯು ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಿದೆ ಅನ್ನುವಂಥ ಮಾತು ಕೂಡ ಕೇಳ್ಬರ್ತಾ ಇದೆ ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅದೇ ಬರೋದಾದ್ರೆ ಬರಲಿ, ಅವರಾಗಿದ್ದವರೇ ಬರ್ತಾರೆ ಅಂದರೆ ಯಾರು ಬೇಡ ಅಂತಾರೆ? ಶಾಸಕರಾಗಿ ಗೆದ್ದು ರಾಜೀನಾಮೆ ಕೊಟ್ಟು ಬರ್ತೀನಿ ಅಂತಂದರೆ ಬರಲಿ, ರಿಸ್ಕ್ ತಗೊಳ್ಳೋಣ ಅಂತ ಡಿ ಕೆ ಶಿವಕುಮಾರ್ ಕೂಡ ತೀರ್ಮಾನ ಮಾಡಿರ್ಬೋದು ಅಷ್ಟೇ.